ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೋಕ್ಷಿಕ ಅಕಾಡೆಮಿ. ಸೊ ಕೆಲವು ಸ್ಟೂಡೆಂಟ್ಸ್ ಗಳು ಕೇಳ್ತಾ ಇದ್ರು ಸರ್, ಅದು ನಮ್ಮ ಲಿಂಕ್ ಯಾವ್ದು ವರ್ಕ್ ಆಗ್ತಿಲ್ಲ ಅಂತ. ಸೊ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ, ಯಾವ ರೀತಿ ನೀವು ಪುನಃ ರಿಅರೇಂಜ್ಮೆಂಟ್ ಮಾಡಬೇಕು ಅಂತ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಆಸ್ ಇಟ್ ಈಸ್ ಪ್ರೀವಿಯಸ್ ಲಿಂಕ್ ಗೆ ಹೋಗಿ ನೀವು. ಓಕೆ, ಸೊ ಪ್ರವೇಶ ಅಂತ ಇರುತ್ತೆ, ಅಲ್ಲಿ ಪಿ ಜಿ ಸಿ ಟಿ 2023ಗೆ ಹೋಗ್ತೀರಾ. ಆಸ್ ಇಟ್ ಇಸ್ ಮೊದಲ ಸುತ್ತಿನ ಆಯ್ಕೆಯ ಪ್ರವೇಶ ಲಿಂಕ್ ಅಂತಿದೆ, ಜಸ್ಟ್ ಅದನ್ನೇ ಕ್ಲಿಕ್ ಮಾಡಿ. ಓಕೆ, ಸೊ ಆಸ್ ಇಟ್ ಇಸ್ ನೀವು ನಿಮ್ಮ ಒಂದು ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಬನ್ನಿ. ಸೊ ಅದು ಕೊಟ್ಟ ನಂತರ ನೀವೇನ್ ಮಾಡಿ, ಲಾಗಿನ್ ಆಗಿ. ಓಕೆ, ಓಕೆ, ಲಾಗಿನ್ ಆದ ತಕ್ಷಣ ಆಸ್ ಇಟ್ ಇಸ್ ನಿಮ್ಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಓಕೆ, ಸೊ ಇಲ್ಲಿ ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಅಂತ ಇರುತ್ತಲ್ಲ, ಸೊ ಅದನ್ನೇ ಅಗೇನ್ ಕ್ಲಿಕ್ ಮಾಡಿ. ನೋಡಿ ಇಲ್ಲಿ ಅಬ್ಸರ್ವ್ ಮಾಡಬಹುದು, ಕ್ಲೋಸಸ್ ನೋಡಿ ಅಬ್ಸರ್ವ್ ಮಾಡಿ, 23/1/2024 11 AM ಗೆ ಕ್ಲೋಸ್ ಆಗುತ್ತೆ. ಸೊ ಇನ್ನು ನಿಮ್ಗೆ 1 ಅವರ್ 2 ಅವರ್ ಟೈಮ್ ಇದೆ. ಓಕೆ, ಸೊ ಈ ರೀತಿ ಇದೆ. ಸೊ ನೀವು ಆಲ್ರೆಡಿ ಕೊಟ್ಟಿರ್ತಕ್ಕಂಥದ್ದು ಈ ಕಾಲೇಜ್. ಓಕೆ, ಸೊ ಫಸ್ಟ್ ಆಸ್ ಇಟ್ ಇಸ್, ಇಲ್ಲಿ ನೋಡಿ ಇವ್ರ ರ್ಯಾಂಕಿಂಗ್ ಬಂದು 18,176 ಇದೆ ಸ್ಟೂಡೆಂಟ್ಸ್. ಇವ್ರಿಗೆ ಯಾವ ಕಾಲೇಜ್ ಕೂಡ ಅಲರ್ಟ್ ಆಗಿಲ್ಲ. ಓಕೆ, ಸೊ ಯಾಕೆ ಅಲರ್ಟ್ ಆಗಿಲ್ಲ? ಫಾರ್ ಎಕ್ಸಾಂಪಲ್, ಇವರು ಫಸ್ಟ್ ಆಪ್ಷನ್, ಈಗ ನಾನು ಮೈಸೂರು ಕಾಲೇಜಸ್ ಲಿಸ್ಟ್ ಮಾಡಿದ್ದೀನಿ, ಯಾಕಂದ್ರೆ ಅವ್ರು ಮೈಸೂರು ಕಾಲೇಜಸ್ ಹಾಕಿದ್ದಾರೆ, ಅಲ್ಲಿ ಲಿಸ್ಟ್ ಮಾಡಿದ್ದೀನಿ, ಅದನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ. ನೀವು ಕೂಡ ಇದೇ ರೀತಿ ಒಂದು ಲಿಸ್ಟ್ ಮಾಡ್ಕೊಳ್ಳಿ. ಓಕೆ, ಇಟ್ ವಿಲ್ ಬಿ ವೆರಿ ಯೂಸ್ಫುಲ್. ನೀವು ಕಟ್ ಆಫ್ ಕೊಟ್ಟಿರೋದನ್ನ ಈ ರೀತಿ ಲೋ ಲಿಸ್ಟ್ ಮಾಡ್ಕೋಬೇಕು. ಅವರು 2A ಕ್ಯಾಟಗರಿಲಿ ಬರ್ತಾರೆ. ಅವ್ರ ಫಸ್ಟ್ ಆಪ್ಷನ್ ಯಾವ್ದು ಕೊಟ್ಟಿದ್ದಾರೆ, ಬಿ ಎನ್ ಬಹದ್ದೂರ್ ಅಂತ ಇನ್ಸ್ಟಿಟ್ಯೂಟ್ ಮ್ಯಾನೇಜ್ಮೆಂಟ್ ಕೊಟ್ಟಿದ್ದಾರೆ. ಅಲ್ಲಿ ಕಟ್ ಆಫ್ ಎಷ್ಟ್ ಇದೆ, 12,444 ಇದೆ. ಸೊ ಹಾಗಾಗಿ ಅವ್ರಿಗೆ ಅಲಾಟ್ ಆಗಿಲ್ಲ. ಬಟ್ ಅವರು ಇನ್ ಕೇಸ್ ಮಹಾರಾಣಿಸ್ ಕಾಲೇಜ್ ಮೂರನೇ ಆಪ್ಷನ್ ಕೊಟ್ಟಿದ್ದಾರಲ್ಲ, ಅದನ್ನೇನಾದ್ರು ಕೊಟ್ಟಿದ್ದಿದ್ರೆ ಅವ್ರಿಗೆ ಅದು ಆಗ್ತಾ ಇತ್ತು. ಸೊ ಇಲ್ಲಿ ಮಹಾರಾಣಿಸ್ ಕಾಲೇಜ್ ತೋರಿಸ್ತೀನಿ. ಇಲ್ಲಿ ನೋಡಿ, 2A ಕ್ಯಾಟಗರಿ ಮಹಾರಾಣಿಸ್ ಅಲ್ಲಿ 19,301 ಇದೆ. ಓಕೆ, ಸೊ ಇವ್ರ ರ್ಯಾಂಕಿಂಗ್ ಬಂದು 18,176 ಇದೆ. ಸೊ ಈಗ ಅವ್ರೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಮೂರನೇ ಆಪ್ಷನ್ ಅಲ್ಲಿ ಇರೋ ಮಹಾರಾಣಿಸ್ ಕಾಲೇಜನ್ನ ಮೊದಲನೇ ಆಪ್ಷನ್ ಆಗಿ ಅವ್ರೇನ್ ಮಾಡ್ಬೇಕಾಗತ್ತೆ, ಕನ್ವರ್ಟ್ ಮಾಡ್ಬೇಕಾಗತ್ತೆ. ಸೊ ಅಗೇನ್ ಆಸ್ ಇಟ್ ಈಸ್ ಇಲ್ಲಿ ಅವರು ಅಪ್ಡೇಟ್ ಅನ್ನ ಮಾಡಬೇಕಾಗತ್ತೆ. ಸೊ ರೀಆರ್ಡರ್ ಮಾಡಬೇಕು. ಸೊ ರೀಆರ್ಡರ್ ಯಾವ ರೀತಿ ಮಾಡ್ತೀರಾ? ಫಾರ್ ಎಕ್ಸಾಂಪಲ್, ಇಲ್ಲೇ ನೋಡಿ, ಮೂರನೇ ಆಪ್ಷನ್ ಕೊಟ್ಟಿರೋದನ್ನ ನಾನೇನ್ ಮಾಡ್ತೀನಿ, ಮೂರನೇದನ್ನ ಡಿಲೀಟ್ ಮಾಡಿ ಫಸ್ಟ್ ಆಪ್ಷನ್ ಕೊಡ್ತೀನಿ, ಫಸ್ಟ್ ಆಪ್ಷನ್ ಕೊಟ್ಟಿರೋದನ್ನ ಥರ್ಡ್ ಆಪ್ಷನ್ ಕೊಡ್ತೀನಿ. ಸೊ ಅಪ್ಡೇಟ್ ಆಗುತ್ತೆ ನೋಡೋಣ. ಎಸ್, ಇಲ್ಲಿ ನೋಡಿ, ಅಗೇನ್ ರೀಅರೇಂಜ್ ಆಯ್ತು. ಸೊ ನಾನೇನ್ ಮಾಡಿದ್ದೆ, ಇಲ್ಲಿ ಫಸ್ಟ್ ಆಪ್ಷನ್ ಯೂನಿವರ್ಸಿಟಿ ಆಫ್ ಮೈಸೂರು ಕೊಟ್ಟಿದ್ದೆ. ಸೊ ಈಗೇನಾಯ್ತು, ಅದು ಥರ್ಡ್ ಆಪ್ಷನ್ ಬಂತು, ಫಸ್ಟ್ ಆಪ್ಷನ್ ಯಾವ್ದಾಯ್ತು, ಈಗ ಮಾರಣಿಸ್ ಕಾಲೇಜ್ ಆಯ್ತು. ಸೊ ಈ ರೀತಿ ನೀವೇನ್ ಮಾಡ್ಬೋದು, ಅಪ್ಡೇಟ್ ಅನ್ನ ಮಾಡ್ಬೋದು. ಸಪೋಸ್ ನೀವು ಕಾಲೇಜಸ್ ನ ಆಡ್ ಮಾಡ್ಬೇಕು ಅಂತ ಹೇಳಿದ್ರೆ, ಅಗೇನ್ ಫಸ್ಟ್ ಆಪ್ಷನ್ ಎಂಟ್ರಿ ಮಾಡಿದ್ರಲ್ಲ, ಅದೇ ರೀತಿ ಹೋಗ್ಬೇಕು ಪ್ರೊಸೀಜರ್ ನೀವು. ಓಕೆ, ಸೊ MBA ಟೈಪ್ ಮಾಡ್ತೀರಾ, MBA ಮಾಸ್ಟರ್ ಬಿಸ್ನೆಸ್ ಟೈಪ್ ಮಾಡ್ತೀರಾ, ಕಾಲೇಜಸ್ ಟೈಪ್ ಮಾಡ್ತೀರಾ. ಸೊ ಈಗೇನ್ ಮಾಡ್ತೀರಾ, ಯಾವ್ದೋ ಒಂದು ಕಾಲೇಜ್ ಅನ್ನ ಆಡ್ ಮಾಡ್ಬೇಕು ಅನ್ಕೋತೀರಾ. ಫಾರ್ ಎಕ್ಸಾಂಪಲ್, ಇಲ್ಲಿ ನಾನು ಲಿಸ್ಟ್ ಮಾಡಿದ್ದೀನಿ ಇನ್ನೊಂದು ಕಾಲೇಜು, ಮಹಾಜನಾಸ್ ಕಾಲೇಜ್ ಅಂತ ಲಿಸ್ಟ್ ಮಾಡಿದ್ದೀನಿ. ಎಸ್, ಇದು ಕೋಡ್ ಬಂದು B274. ಸರ್, ಈ ಕಾಲೇಜ್ ಯಾಕೆ ಸೆಲೆಕ್ಟ್ ಮಾಡ್ತೀರಾ? ಬಿಕಾಸ್ ಈ ಕಾಲೇಜ್ ಅಲ್ಲೂ ಕೂಡ ಅವ್ರ ನೋಡಿ ಕಟ್ ಆಫ್, ಅವ್ರು 2A ಕ್ಯಾಟಗರಿ ಬರ್ತಾರೆ, ಇಲ್ಲಿ 20,000 ಇದೆ, ಅವ್ರದ್ದು 18,000 ಇದೆ. ಸೊ ಹಾಗಾಗಿ ಸಿಗುವಂತ ಚಾನ್ಸಸ್ ಇರುತ್ತೆ. ಓಕೆ, ನೋಡಿ, ಚಾನ್ಸ್ ಅಷ್ಟೇ ನಾನು ಹೇಳೋದು, 50-50 ಚಾನ್ಸಸ್ ಹೇಳಕ್ಕಾಗಲ್ಲ, ಬಟ್ ಸಿಗುವಂತ ಚಾನ್ಸಸ್ ಇರುತ್ತೆ. ಅವ್ರ ರ್ಯಾಂಕಿಂಗ್ ಗಿಂತ ಯಾವ್ ಜಾಸ್ತಿ ಕಟ್ ಆಫ್ ಇರುತ್ತೆ ಬೇರೆ ಕಾಲೇಜಿನಲ್ಲಿ, ಅವ್ರ 18,000 ಇದೆ, ಬಟ್ ಇಲ್ಲಿ 20,000 ಕಟ್ ಆಫ್ ಇದೆ. ಸೊ ಈ ಕಾಲೇಜಿನ ಕೊಟ್ಟಾಗ ಅವ್ರಿಗೆ ಸಿಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಎಕ್ಸ್ಕ್ಯೂಸ್ ಮೀ, ಓಕೆ. ಸೊ ಅದಕ್ಕೆ ನಾನೇನ್ ಮಾಡ್ತೀನಿ, ಈ ಕಾಲೇಜ್ ಅನ್ನು ಆಡ್ ಮಾಡ್ತೀನಿ ನಾನೀಗ. ಸೊ ಇಲ್ಲಿ ಆಸ್ ಇಟ್ ಇಸ್ ಕಾಲೇಜ್ ಕೋಡ್ ಇಲ್ಲಿ ನೋಡ್ಬೋದು ನೀವು, ಮಹಾಜನಸ್ ಫಸ್ಟ್ ಗ್ರೇಡ್ ಕಾಲೇಜ್. ಈಗ 5 ಕಾಲೇಜ್ ಆಲ್ರೆಡಿ ಕೊಟ್ಬಿಟ್ಟಿದ್ದೀನಿ, ನಾನೇನ್ ಮಾಡ್ತೀನಿ, 6ನೇ ಕಾಲೇಜ್ ಅಂತ ಕೊಡ್ತೀನಿ, ಸೇವ್ ಅನ್ನು ಸಬ್ಮಿಟ್ ಕೊಡ್ತೀನಿ. ಸೊ ಇಲ್ಲಿ ನೋಡ್ಬೋದು, 6ನೇ ಕಾಲೇಜ್ ಈಗ ಬಂತು. ಓಕೆ, ಸೊ ಈಗ 6ನೇ ಕಾಲೇಜ್ ನ ನಾನು 2ನೇ ಆಪ್ಷನ್ ಕೊಡ್ತೀನಿ ಸರ್. ಸೊ ಅದನ್ನು ಕೂಡ ನೀವು ಮಾಡಬಹುದು. ಸೊ ಹೇಗೆ ಬೇಕಾದ್ರೂ ಕೂಡ ನೀವು ಚೇಂಜಸ್ ಅನ್ನ ಮಾಡಬಹುದು. ಚೇಂಜಸ್ ಮಾಡಿದ ತಕ್ಷಣ ಏನ್ ಮಾಡಿ, ನೀವು ಆ ಡೀಟೇಲ್ಸ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ದಯವಿಟ್ಟು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಸೊ ಡೌನ್ಲೋಡ್ ಮಾಡ್ಕೊಂಡ ತಕ್ಷಣ ನೀವು ಏನ್ ಮಾಡಿ, ಲಾಗ್ ಔಟ್ ಅನ್ನ ಹಾಕಿ.
ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಡೂ ದ ಆಪ್ಷನ್ ಎಂಟ್ರಿ. ಸೊ ಅದು ಕೂಡ ನೀವು ಬೇಗನೆ ಮಾಡಬೇಕು ಸ್ಟೂಡೆಂಟ್ಸ್. ಓಕೆ, 11 ಗಂಟೆ ಅಂತ ಹೇಳಿದ್ರೆ 10:30 ಒಳಗಡೆ ಮಾಡೋದಕ್ಕೆ ಟ್ರೈ ಮಾಡಿ. ಮೇ ಬಿ ಅವರೇನೆ ಎಕ್ಸ್ಟೆನ್ಷನ್ ಮಾಡ್ತಾರ, ನಾನು ಮಾಡಿದ್ರೆ ನಿಮ್ಗೆ ಅದನ್ನು ಕೂಡ ಡೀಟೇಲ್ಸ್ ಕೊಡ್ತೀನಿ. ಸೊ ಇನ್ನೊಂದು ಇನ್ಫಾರ್ಮೇಶನ್ ಇದೆ ಇಲ್ಲಿ. ಏನ್ ಇನ್ಫಾರ್ಮೇಶನ್ ಅಂತ ಹೇಳಿದ್ರೆ, ಸೊ ನೀವು ಒಂದು ವಿಷಯ ತಿಳ್ಕೊಳ್ಳಿ, ಈ ರೀತಿ ಆ ಕಾಲೇಜಸ್ ಯಾವ್ಯಾವ ಕಾಲೇಜ್ ಅನ್ನ ಅಪ್ಲೈ ಮಾಡ್ತೀರಾ ಆ ಕಾಲೇಜ್ ಲಿಸ್ಟ್ ಅನ್ನೆಲ್ಲ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ರೀತಿ ಒಂದು ಪೇಜ್ ಗೆ ಹಾಕೊಂಡು ಈಸಿ ಆಗಿ ನಿಮ್ಗೆ ಅರ್ಥ ಆಗ್ತದೆ. ಓಕೆ, ಸರೆಂಡರ್ ಶೀಟ್ಸ್ ಅಂತ ಕೊಟ್ಟಿದ್ರು, ಅದ್ರ ಬಗ್ಗೆ ನಾನು ಇನ್ಫಾರ್ಮೇಶನ್ ಕೊಡಕ್ ಆಗಿರಲಿಲ್ಲ, ಈಗ ಕೊಡ್ತೀನಿ ನಾನು. ಓಕೆ, ಸರೆಂಡರ್ ಸೀಟ್ಸ್ ಅಂತ ಹೇಳಿದ್ರೆ ಸ್ಟೂಡೆಂಟ್ಸ್ ಇಲ್ಲಿ 23-24 ಅಂದ್ರೆ ಈ ಪ್ರೈವೇಟ್ ಕಾಲೇಜಸ್ ಏನ್ ಮಾಡ್ತಾರೆ, ಅವರ ಮ್ಯಾನೇಜ್ಮೆಂಟ್ ಸೀಟ್ ಅನ್ನ ಕೆಎ ಸೀಟ್ ಆಗಿ ಕನ್ವರ್ಟ್ ಮಾಡ್ತಾರೆ. ಓಕೆ, ಇಲ್ಲಿ ನೋಡ್ಬೋದು, ಸೀಟ್ ಮ್ಯಾಟ್ರಿಕ್ಸ್ ಸಂಬಂಧಿಸಿದಂತೆ ವಿವಿಧ ಖಾಸಗಿ ಕಾಲೇಜುಗಳು ಪ್ರಸಕ್ತ ಸಾಲಿನಲ್ಲಿ ಆಡಳಿತ ಮಂಡಳಿಯ ಸೀಟುಗಳನ್ನು ಅಂದ್ರೆ ಮ್ಯಾನೇಜ್ಮೆಂಟ್ ಸೀಟ್ ಅನ್ನು ಸರ್ಕಾರಕ್ಕೆ ಆದ್ಯರ್ಪಿಸಿದ್ದು ಸದರಿ ಸೀಟುಗಳನ್ನು ಪಟ್ಟಿ ಮಾಡಿ ಇದರೊಂದಿಗೆ ಹಾಕಿದೀವಿ ಅಂತ ಹೇಳಿದ್ದಾರೆ. ಓಕೆ, ಅಲ್ಲಿಗೆ ಕೆಎ ಸೀಟ್ಸ್ ಇನ್ನು ಇನ್ಕ್ರೀಸ್ ಆಗುತ್ತೆ. ಓಕೆ, ಕೆಎ ಸೀಟ್ಸ್ ಇನ್ನು ಇನ್ಕ್ರೀಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇಲ್ಲಿ ಆಕಾಶ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಏನ್ ಮಾಡಿದ್ದಾರೆ, ಎಂಬಿಎಗೆ ಇನ್ಕ್ರೀಸ್ ಮಾಡಿದ್ದಾರೆ, 30 ಸೀಟ್ಸ್ ಇನ್ಕ್ರೀಸ್ ಆಗಿದೆ. ಓಕೆ, ಸೊ ಇದೇ ರೀತಿ ಪ್ರತಿಯೊಂದು ಕಾಲೇಜ್ ಅಂದ್ರೆ ಬೇಕಾದಷ್ಟು ಕಾಲೇಜ್, ಬಿರ್ಲಾ ಕಾಲೇಜ್ ಅಲ್ಲಿ ನಮಗೆ ಇನ್ಕ್ರೀಸ್ ಮಾಡಿದ್ದಾರೆ, ನಾಗಾರ್ಜುನ್ ಕಾಲೇಜ್ ಅಲ್ಲಿ ಸರೆಂಡರ್ ಮಾಡಿದ್ದಾರೆ, ಅಂದ್ರೆ 10 ಸೀಟ್ಸು, 20 ಸೀಟ್ಸು, ಈ ರೀತಿ ಚೇಂಜಸ್ ಅನ್ನ ಮಾಡಿದ್ದಾರೆ. ಸೊ ಅಂದ್ರೆ ಪ್ರೈವೇಟ್ ಸೀಟ್ಸ್ ಅಂದ್ರೆ ಮ್ಯಾನೇಜ್ಮೆಂಟ್ ಸೀಟ್ ಅನ್ನ ಕೆಎ ಸೀಟ್ ಗೆ ಕನ್ವರ್ಟ್ ಮಾಡಿದ್ದಾರೆ. ಸಪೋಸ್ ಕೆಎ ಸೀಟ್ ಅಲ್ಲಿ 60 ಸೀಟ್ಸ್ ಇತ್ತು ಅನ್ಕೊಳ್ಳಿ, ಯಾವ್ದು ಯಾವ್ದೋ ಒಂದು ಕಾಲೇಜ್ ಅಲ್ಲಿ, ಈಗ ಟಿ ಜಾನ್ ಕಾಲೇಜ್ ಅಲ್ಲಿ 60 ಸೀಟ್ಸ್ ಇತ್ತು, ಬಟ್ ಈಗೇನಾಗಿದೆ 40 ಸೀಟ್ಸ್ ಅನ್ನ ಅವರು ರಿಲೀಸ್ ಮಾಡಿದ್ದಾರೆ. ಸೊ ಅಗೇನ್ 60+40 100 ಸೀಟ್ಸ್ ಆಗುತ್ತೆ ಆ ಕಾಲೇಜ್ ಅಲ್ಲಿ. ಸೊ ಹಂಗಾಗಿ ಕೆಇ ನಲ್ಲಿ ನಂಬರ್ ಆಫ್ ಸೀಟ್ಸ್ ಜಾಸ್ತಿ ಆಗುತ್ತೆ. ಓಕೆ, ನಂಬರ್ ಆಫ್ ಸೀಟ್ಸ್ ಜಾಸ್ತಿ ಆಗುತ್ತೆ. ಯಾವ್ಯಾವ ಕಾಲೇಜ್ ಅಲ್ಲಿ ಆಗುತ್ತೆ ಅನ್ನೋ ಲಿಸ್ಟ್ ಇಲ್ಲಿ ಕೊಟ್ಟಿದ್ದಾನೆ, ಅದು MBA, MCA, MTech ಮೂರದು ಕೂಡ ಸಪರೇಟ್ ಸಪರೇಟ್ ಕೊಟ್ಟಿದ್ದಾನೆ, ನೀವು ಅದನ್ನ ನೋಡ್ಕೋಬೇಕಾಗ್ತದೆ ಎಲ್ಲೆಲ್ಲಿದೆ ಅಂತ. ಓಕೆ, ಅದು ಕೂಡ ಕ್ಯಾಟಗರಿ ವೈಸ್ ಎಷ್ಟೆಷ್ಟು ಇನ್ಕ್ರೀಸ್ ಆಗುತ್ತೆ ಅಂತ ಕೂಡ ಕೊಟ್ಟಿದ್ದಾನೆ. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡಬಹುದು, ನ್ಯೂ ಕೋರ್ಸಸ್ ಇಂಟೆಕ್ ಡಿಟೇಲ್ಡ್ ಮ್ಯಾಟ್ರಿಕ್ಸ್ ಅಂತ ಕೊಟ್ಟಿದ್ದಾನೆ, ಕ್ಯಾಟಗರಿ 1 ಗವರ್ಮೆಂಟ್ ಸೀಟ್ಸ್ ಅಂತ. ಸೊ ಇಲ್ಲಿ ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿ 30 ಸೀಟ್ ಇನ್ಕ್ರೀಸ್ ಆಗಿದೆ, ಅದರಲ್ಲಿ GM ಗೆ 11. ಸೊ ಈಗ ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ಅಬ್ಸರ್ವ್ ಮಾಡ್ಕೊಳ್ಳಿ, ಅಲ್ಲಿ ಹಿಂದೆ GM ಗೆ 20 ಸೀಟ್ಸ್ ಇತ್ತು ಅನ್ಕೊಳ್ಳಿ, ಈಗ ಈ 11 ಕೂಡ ಆಡ್ ಆಗಿದ್ರೆ ಏನಾಗುತ್ತೆ, ಅವ್ರಿಗೆ 31 ಸೀಟ್ಸ್ ಆಗುತ್ತೆ. ಸೊ ಅಂತ ಕೇಸ್ ಅಲ್ಲಿ ನೋಡಿ, ಅಂತ ಕೇಸ್ ಅಲ್ಲಿ ನೀವು ಅಪ್ಲೈ ಮಾಡಿರಲ್ಲ, ಅವಾಗ ಏನ್ ಮಾಡಿರ್ತಾನೆ, ನಿಮ್ಗಿಂತ ಜಾಸ್ತಿ ರ್ಯಾಂಕ್ ಇರೋ ನನಗೆ ಅಪ್ಲೈ ಫಸ್ಟ್ ಆಪ್ಷನ್ ಕೊಟ್ಟಿರ್ತಾನೆ, ಅವ್ನ್ ಸೀಟ್ ಆಗುತ್ತೆ. ಓಕೆ, ದಿಸ್ ಇಸ್ ಹೌ ಇಟ್ ವರ್ಕ್ಸ್. ಸೊ ಹಾಗಾಗಿ ನೀವು ಯಾವ ಕಾಲೇಜ್ ಹೋಗ್ತೀರಾ ಆ ಕಾಲೇಜ್ ಅಲ್ಲಿ ಏನಾದ್ರು ಸೀಟ್ ಇನ್ಕ್ರೀಸ್ ಆಗಿದೆಯಾ ಅನ್ನೋದನ್ನ ಈ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ದಯವಿಟ್ಟು ನೋಡ್ಕೊಳ್ಳಿ, ಅದು ಕೂಡ ಇಂಪಾರ್ಟೆಂಟ್. ಐ ರಿಪೀಟ್, ಸೊ ದೋಸ್ ಹೂ ವಾಂಟ್ ಟು ಜಾಯಿನ್ ದಟ್ ಪರ್ಟಿಕ್ಯುಲರ್ ಕಾಲೇಜ್, ಆ ಪರ್ಟಿಕ್ಯುಲರ್ ಕಾಲೇಜ್ ಅಲ್ಲಿ ಏನಾದ್ರು ಸೀಟ್ಸ್ ಇನ್ಕ್ರೀಸ್ ಆಗಿದ್ಯಾ ಅಂದ್ರೆ ಗವರ್ಮೆಂಟ್ ಸೀಟ್, ಮ್ಯಾನೇಜ್ಮೆಂಟ್ ಸೀಟ್ ಏನಾದ್ರು ಸರೆಂಡರ್ ಮಾಡಿದಾರ ಅಂತ ಒಂದ್ಸರಿ ಕ್ರ್ಯಾಶ್ ಚೆಕ್ ಮಾಡ್ಕೊಳ್ಳಿ. ಓಕೆ, ಒಂದ್ಸರಿ ಕ್ರ್ಯಾಶ್ ಚೆಕ್ ಮಾಡ್ಕೊಳ್ಳಿ, ನೋಡಿ MCAಗೂ ಕೂಡ ಆಗಿದೆ. ಸೊ ದಿಸ್ ಇಸ್ ದ ಸರೆಂಡರ್ ಇನ್ಫಾರ್ಮೇಶನ್. ಓಕೆ, ಸೊ 11 ಗಂಟೆ ಒಳಗಡೆ ದಯವಿಟ್ಟು ಎಲ್ಲರೂ ಫಿಲ್ ಮಾಡೋದಕ್ಕೆ ಟ್ರೈ ಮಾಡಿ. ಇನ್ ಕೇಸ್ ಇನ್ನೂ ಏನಾದ್ರು ಡೌಟ್ ಇದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.